ಜೆಡಿಎಸ್ ಉತ್ತರಾಧಿಕಾರಿ ಕ್ಲೈಮ್ಯಾಕ್ಸ್ ಬಾಕಿ ಉಳಿಸಿಕೊಳ್ಳಲು ಗೌಡರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ 2G ಸಾಕು, 3G ಬೇಡ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ. ಸದ್ಯಕ್ಕೆ ಚುನಾವಣೆಗೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಬೇಡ ಅಂತ ದೇವೇಗೌಡರು ಸ್ಪಷ್ಟಪಡಿಸಿದ್ದಾರೆ. ಈಗ ಎರಡನೇ ತಲೆಮಾರಿನ ಚುನಾವಣಾ ರಾಜಕಾರಣ ಮಾತ್ರ ಇರಲಿ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದಿನ ಚುನಾವಣೆಗೆ ಮೂರನೇ ತಲೆಮಾರಿನ ಸ್ಪರ್ಧೆ ಅಂತ ಗೌಡರು ಹೇಳಿದ್ದು, ಹಾಗಾದ್ರೆ ಮುಂದಿನ ಜೆಡಿಎಸ್ ಉತ್ತರಾಧಿಕಾರಿ ಪ್ರಜ್ವಲ್ ರೇವಣ್ಣನ ಅಥವಾ ನಿಖಿಲ್ ಗೌಡನ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ದೊಡ್ಡಗೌಡರ ಕುಟುಂಬದಲ್ಲಿ ಈಗ ಕ್ಲೈಮ್ಯಾಕ್ಸ್ ಪಾಲಿಟಿಕ್ಸ್ ಖದರ್ ಜೋರಾಗಿದೆ. ಇದು ದೇವೇಗೌಡರ ಕುಟುಂಬದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ದೇವೇಗೌಡರ ಕುಟುಂಬದಲ್ಲಿ ನಡೆದಂತಹ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಚಾಣಾಕ್ಷ ನಡೆಯನ್ನ ದೇವೇಗೌಡರು ಇಟ್ಟಿದ್ದು, ಆ ಟಾಸ್ಕ್ ಅನ್ನ ಪರಿಪೂರ್ಣವಾಗಿ ಅವರು ನಿಭಾಯಿಸಿದ್ದಾರೆ. ಸೊಸೆಯಂದಿರನ್ನ ಗೌಡರು ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ ಯಶಸ್ಸನ್ನ ಕಂಡಿದ್ದು, ಗೌಡರ ಚಾಣಾಕ್ಯ ನಡೆಯನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇರುವಂತಹದ್ದು. ಹಾಗಿದ್ರೆ ಇದು ಅನಿತಾ ಕುಮಾರಸ್ವಾಮಿ ಮತ್ತು ಭವಾನಿ ರೇವಣ್ಣ ಅವರಿಗೆ ಸಂಬಂಧಿಸಿದಂತಹ ಸುದ್ದಿ. ನಿನ್ನೆ ರಾತ್ರಿ ದೇವೇಗೌಡರು ತೆಗೆದುಕೊಂಡಂತಹ ನಿರ್ಧಾರವನ್ನ ಇವತ್ತು ನಿಮ್ಮ ಮುಂದೆ ಪಬ್ಲಿಕ್ ಟಿವಿ ಇಡ್ತಾ ಇರುವಂತದ್ದು. ದೇವೇಗೌಡರ ಸಮಾಧಾನ ಸೂತ್ರಕ್ಕೆ ಅನಿತಾ ಮತ್ತು ಭವಾನಿ ಒಪ್ಪಿಕೊಂಡಿದ್ದಾರಾ? ಮಾಜಿ ಸಿಎಂ HD ಕುಮಾರಸ್ವಾಮಿ ಮತ್ತು HD ರೇವಣ್ಣ ಕೂಡ ಇದಕ್ಕೆ ಒಪ್ಪಿಕೊಂಡಿದ್ದಾರಾ? ಬೇಲೂರಿನಲ್ಲಿ ಸ್ಪರ್ಧೆಗೆ ಪ್ರಜ್ವಲ್ ರೇವಣ್ಣಗೂ ಕೂಡ ಆ ಒಂದು ರೀತಿಯ ಅಸಮಾಧಾನಗಳಿತ್ತು. ಈಗ ಭವಾನಿ ಅವರಿಗೆ ಕೊಡೋ ಮೂಲಕ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ದೇವೇಗೌಡರು ಯಶಸ್ಸನ್ನ ಕಂಡಿದ್ದಾರಾ ಅನ್ನುವಂತಹ ಪ್ರಶ್ನೆ. ಈ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ದೇವೇಗೌಡರ ಕುಟುಂಬದಿಂದ ನಡೆದಂತಹ ಈ ಕಸರತ್ತು ಯಾವ ರೀತಿಯ ಸಕ್ಸಸ್ ಕಂಡಿದೆ? ಹಾ ದಿವ್ಯ, ದೇವೇಗೌಡರು ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಒಂದು ರೀತಿಯಲ್ಲಿ ಚಾಣಾಕ್ಷ ನಡೆಯನ್ನು ಇಡುವಂಥವರು, ಹಾಗಾಗಿ ಕುಟುಂಬ ರಾಜಕಾರಣದ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಚಾಣಾಕ್ಷ ನಡೆಯನ್ನು ಕೂಡ ಇಟ್ಟಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಅಂದರೆ ಪ್ರಮುಖವಾಗಿ ಈ ಒಂದು ಕುಟುಂಬ ರಾಜಕಾರಣದಲ್ಲಿ ಬರ್ತಾ ಇರತಕ್ಕಂಥದ್ದು ಅನಿತಾ ಕುಮಾರಸ್ವಾಮಿ ವರ್ಸಸ್ ಭವಾನಿ ರೇವಣ್ಣ ಅವರು. ಯಾಕೆಂದರೆ ಪದೇ ಪದೇ ಕಳೆದ 3 ಚುನಾವಣೆಗಳಿಂದಲೂ ಕೂಡ ಭವಾನಿ ರೇವಣ್ಣ ಅವರು ಸ್ಪರ್ಧೆ ಮಾಡ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಕಡೆ ಕ್ಷಣದಲ್ಲಿ ಅವರು ಸ್ಪರ್ಧೆ ಮಾಡಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಯಾಕೆಂದರೆ 2008 ಚುನಾವಣೆ ಸಂದರ್ಭದಲ್ಲೂ KR ನಗರದಿಂದ ಅವರು ಕಣಕ್ಕಿಳಿತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಆ ಬಳಿಕ 2013 ಚುನಾವಣೆಯಲ್ಲೂ ಬೇಲೂರು ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಆ ಬಳಿಕ ಅವರು ಇಲ್ಲ, ಕಣಕ್ಕಿಳಿಯೋದಿಲ್ಲ ಅನ್ನೋದನ್ನು ಕೂಡ ದೇವೇಗೌಡರು ಸ್ಪಷ್ಟಪಡಿಸಿದ್ದಾರೆ.